ಯಾವ ಸಮುದಾಯದಲ್ಲಿ ಸುಶಿಕ್ಷಿತರ ಸಂಖ್ಯೆ ಹೆಚ್ಚಾಗಿರುತ್ತೋ ಆ ಸಮಾಜದ ಮುಖ್ಯವಾಹಿನಿಯಲ್ಲಿ ಉತ್ತಮ ಸ್ಥಿತಿ ತಲುಪಲು ಸಾಧ್ಯ ಎಂದು ನೆಲಮಂಗಲ ತಿಗಳರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅರ್ಜುನ್ ಇತ್ತೀಚೆಗೆ ಹೇಳಿದರು. ಬೆಂಗಳೂರು ಹೊರವಲಯ ನೆಲಮಂಗಲ ಪಟ್ಟಣದ ಚಿಕ್ಕೆಲ್ಲಯ್ಯ ಖಾಸಗಿ ಸಭಾಂಗಣದಲ್ಲಿ ತಿಗಳ ಪತ್ತಿನ ಸಹಕಾರ ಸಂಘದ 10ನೇ ವಾರ್ಷಿಕ ಮಹಾಸಭೆ ಹಾಗೂ SSLC ಮತ್ತು PUCಯಲ್ಲಿ ಉತ್ತಮ ಅಂಕ ಗಳಿಸಿದ ಸುಮಾರು 70 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜಿಸಿದರು. ನಂತರ ತಿಗಳರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅರ್ಜುನ್ ಮಾತನಾಡಿ, ವಿದ್ಯೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ. ನಮ್ಮ ತಿಗಳರ ಜನಾಂಗದ ವಿದ್ಯಾರ್ಥಿಗಳು ಜೀವನದಲ್ಲಿ ತಿರುವಿನ ಘಟ್ಟವಾದ SSLC ಮತ್ತು PUCಯಲ್ಲಿ ಉತ್ತಮ ಅಂಕ ಗಳಿಸಿದರನ್ನ ಸನ್ಮಾನಿಸಿದಾಗ ನಮ್ಮ ವಿದ್ಯಾಭ್ಯಾಸದ ಜೊತೆ ಜನಾಂಗ ಇದೆ ಎನ್ನುವ ಭಾವನೆ ಮಕ್ಕಳಲ್ಲಿ ಬರುತ್ತದೆ. ಅಲ್ಲದೆ ನಮ್ಮ ಸಂಘದ ಕ್ಷೇಯೋಭಿವೃದ್ಧಿಗೆ ಹಣವನ್ನ ಹೂಡಿಕೆ ಮಾಡಿ ಸಂಘದ ಹಿಡಿಗಂಟನ್ನ ಹೆಚ್ಚಿಸಿರುವ ವಯೋವೃದ್ಧರಿಗೆ ಸನ್ಮಾನ ಮಾಡಿ ಸಂಘ ನಿಮ್ಮ ಜೊತೆ ಇದೆ ಎಂದು ತಿಳಿಸಿದ್ದೇವೆ ಎಂದರು. ನಮ್ಮ ತಿಗಳರ ಪತ್ತಿನ ಸಹಕಾರ ಸಂಘದ ಒಂದು ಕಾರ್ಯಕ್ರಮ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ 10ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ನಮ್ಮ ಜನಾಂಗದಿಂದ ಇವತ್ತು ಪತ್ತಿನ ಸಹಕಾರ ಸಂಘದಿಂದ ಆಯೋಜಿಸಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ 70 ಜನ ಮಕ್ಕಳಿಗೆ ಪ್ರೋತ್ಸಾಹವನ್ನು ಮಾಡಿದ್ದೀವಿ ಮತ್ತು ಹಿರಿಯ ನಾಗರಿಕರಿಗೆ 30 ಜನಕ್ಕಿಂತ ಹೆಚ್ಚು ಜನಕ್ಕೆ ಪ್ರೋತ್ಸಾಹವನ್ನು ಮಾಡಿದ್ದೀವಿ. ಹಾಗೂ ನಮ್ಮ ಬ್ಯಾಂಕಿನಲ್ಲಿ ಏನು ಠೇವಣಿಯನ್ನು ಇಟ್ಟಿದ್ದಾರೆ ಅಂತಹ ನಮ್ಮ ಜನಾಂಗದವರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ಜೊತೆಯಲ್ಲಿ ಏನು ಸಾಲ ತಗೊಂಡು ಮರುಪಾವತಿಯನ್ನು ಸಕಾಲದಲ್ಲಿ ವಿತರಣೆ ಮಾಡಿ ತಂದು ಕಟ್ಟಿ ಮತ್ತೊಬ್ಬರಿಗೆ ಅನುವು ಮಾಡಿಕೊಟ್ಟಂತಹ ನಮ್ಮ ಜನಾಂಗದ ಸದಸ್ಯರುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಂತರ ಸಂಘದ ಉಪಾಧ್ಯಕ್ಷ ಗೋವಿಂದರಾಜು ಮಾತನಾಡಿ, 2009 ಪ್ರಾರಂಭವಾದ ಸಂಘದಲ್ಲಿ ಸುಮಾರು 770 ಸದಸ್ಯರಿದ್ದರು. ಇದೀಗ 2000 ಸದಸ್ಯರಿದ್ದಾರೆ. 35 ಲಕ್ಷದಿಂದ ಈಗಾಗಲೇ 70 ಲಕ್ಷ ಹಣ ಸಮಿತಿಯ ನಿಧಿಯಲ್ಲಿದೆ. ನಮ್ಮ ಮುಂದಿನ ಗುರಿ 9 ಕೋಟಿಯಾಗಿದ್ದು ತಿಗಳರ ಜನಾಂಗದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಹೂವು ಹಣ್ಣು ತರಕಾರಿ ಮಾರಾಟಗಾರರಿಗೆ ಸಹಾಯ ಮಾಡುವುದೇ ನಮ್ಮದ ಸಂಘದ ಗುರಿ. ಅಲ್ಲದೆ ಜನಾಂಗದ SSLCಯಲ್ಲಿ ಮತ್ತು PUCಯಲ್ಲಿ 80%+ ಅಂಕ ಗಳಿಸಿದವರಿಗೆ ಸನ್ಮಾನಿಸಲಾಯಿತು ಎಂದು ತಿಳಿಸಿದರು. ಪತ್ತಿನ ಸಹಕಾರ ಸಂಘದ 10ನೇ ವರ್ಷದ ಮಹಾಸಭೆ ಇವತ್ತು ಅಭೂತಪೂರ್ವವಾಗಿ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾ ಪುರಸ್ಕಾರವನ್ನು ಜನಾಂಗದ ಮಕ್ಕಳಿಗೆ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಾಗೂ ಪತ್ತಿನ ಸಹಕಾರದಿಂದ ನೀಡಲಾಗಿದೆ. ಇವತ್ತಿಗೆ ಏನು ನಾವು ಸುಮಾರು 750 ಜನ ಸದಸ್ಯರನ್ನು ಹೊಂದಿದ್ದಂಥ 2009 ಇವತ್ತಿಗೆ ಆಗಲೇ 2000 ಜನವನ್ನು ಸಹಕಾರಿ ಸಂಘದಲ್ಲಿ ಸದಸ್ಯರನ್ನು ಮಾಡಿ ಸುಮಾರು 35 ಲಕ್ಷದಿಂದ 70 ಲಕ್ಷದವರೆಗೆ ಲಾಭವನ್ನು ಗಳಿಸಿದ್ದೇವೆ. ಸುಮಾರು 9 ಕೋಟಿವರೆಗೂ ಅಂದಾಜು ಇಟ್ಟುಕೊಂಡು ಇವತ್ತಿನ ದಿವಸ ಈ ಒಂದು ಪತ್ತಿನ ಸಹಕಾರ ಸಂಘದಲ್ಲಿ ಅತಿ ಹೆಚ್ಚಿಗೆ ಜನಾಂಗದವರಿಗೆ ಉಪಯೋಗ ಆಗಲಿ, ಸಣ್ಣ ವ್ಯಾಪಾರಿಗಳಿಗೆ ಹಾಗೂ ರೈತಾಪಿ ವರ್ಗದವರು, ಯಾಕೆಂದರೆ ಹಣ್ಣು ತರಕಾರಿ ಇತರೆ ಇತ್ಯಾದಿ ಬೆಳೆಯುವಂಥ ಜನ ಕಸುಬಾಗಿರೋದ್ರಿಂದ ಅತಿ ಹೆಚ್ಚಿಗೆ ಇದು ಮುಂದೆ ಭಾಳ ಜನಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಜನಾಂಗದ ತಾಲೂಕಿನಾದ್ಯಂತ ಎಲ್ಲ ಹಿರಿಯರು, ಗಣ್ಯರು ಹಾಗೂ ಯಜಮಾನರು, ಇತರೆ ಇತ್ಯಾದಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹಾಗೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಎಲ್ಲರ ಸಹಕಾರದಿಂದ ಈ ಒಂದು ಪತ್ತಿನ ಸಹಕಾರ ಸಂಘ ಅತಿ ಯಶಸ್ವಿಯಾಗಿ ನಡೆಸಿ ಇವತ್ತು ತಾಲೂಕಿನಾದ್ಯಂತ ಜನಪ್ರತಿನಿಧಿಯಾಗಿದೆ ಅಂತ ಹೇಳಲಿಕ್ಕೆ ನಾನಾದರೂ ಬಯಸ್ತೇನೆ. ಇದೇ ವೇಳೆಯಲ್ಲಿ ಸ್ಥಳೀಯ ಗ್ರಾಮೀಣ ಪ್ರತಿಭೆಗಳು ಭರತನಾಟ್ಯವನ್ನು ಪ್ರದರ್ಶನ ನಡೆಸಿದ್ದು ವಿಶೇಷವಾಗಿತ್ತು.
ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ರಾಜಣ್ಣ, ಸೀತಾರಾಮು, ವೆಂಕಟರಾಮಯ್ಯ, ಸಿದ್ಧಗಂಗಯ್ಯ, ಶ್ರೀನಿವಾಸ್, ಆಂಜಿನಪ್ಪ, ಗಂಗರಾಜು, ಪ್ರಮೀಳಾ ಗಿರಿಧರ್, ಮಂಜುಳಾ, ಪಿಡಿಒ ನರಸಿಂಹಮೂರ್ತಿ, ಕಾರ್ಯದರ್ಶಿ ಅನಿಲ್ ಕುಮಾರ್, ವಕೀಲ ಆದಿತ್ಯ ರಮೇಶ್, ಸಿಬ್ಬಂದಿಗಳಾದ ಸುರೇಶ್, ರಘು ಹಾಗೂ ಜನಾಂಗದ ಎಲ್ಲ ಮುಖ್ಯಸ್ಥರು ಹಾಗೂ ಜನಪ್ರತಿನಿಧಿಗಳು ಮತ್ತು ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು.